ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಏನೇ ನಡೆದರೂ ಅದನ್ನು ಭಾರತದಲ್ಲಿ ನಮ್ಮ ರಾಜಕಾರಣಿಗಳು ತಮ್ಮನ್ನೇ ಮೂಗಿನ ನೇರಕ್ಕೆ ತಕ್ಕಂತೆ ಬಳಸಿಕೊಳ್ಳುವ ಚಾಳಿ ಅಥವಾ ಕರೋನಾಗಿಂತ ಕಾಠಿಣ್ಯಯುತವಾದ ವೈರಸ್ ಸಾಯೋದೇ ಇಲ್ಲ ಸದ್ಯನೇ ಇಲ್ಲ ಏನಾದರೂ ಅದನ್ನು ಎಳ್ಕೊಂಬರ್ತಾರೆ ಬರ್ತಾರೆ ಇತ್ತೀಚೆಗಂತೂ ಅದು ಎಡ ಮತ್ತು ಬಲಪಂಥೀಯವಾದಗಳಿಗೆ ಆಗುತ್ತಾ ಹೋಗುತ್ತೆ ಅಷ್ಟೇ ವ್ಯತ್ಯಾಸ ಇನ್ನು ಎಂಥದ್ದೂ ಇಲ್ಲ ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ಒಳ್ಳೆದು ಬ್ರಿಟನ್ ಪ್ರಧಾನಿಯಾಗಿ ದೂರದ ಬ್ರಿಟನ್ನಲ್ಲಿ ರಿಷಿಸುನಾಕ್ ಎಂಬ ವ್ಯಕ್ತಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಭಾರತದಲ್ಲಿ ಅದರದ್ದು ಸುಂಟರ ಗಾಳಿ ಅಂತೆ ರಾಜಕಾರಣದಲ್ಲಿ ಯಾವ ಸುಂಟರ ಗಾಳಿ ಯಾವ ಸುಂಟ್ರ ಗಾಳಿನೂ ಇರಲ್ಲ ಇವೇ ಅಬ್ಬುಸ್ಕೊಂಡು ಓಡಾಡ್ತೀವಿ ಇವು ಓಡಾಡ್ತಾರಲ್ಲ ಆ ಓಡಾಡೋ ಗಾಳಿನೇ ಸುಂಟರ ಗಾಳಿ ಅನ್ಕಾರಿ ಇವರು ಇವರು ಅಂಥವ್ರು ಇವರು ಏನು ಮಾಡೋಣ ಸೂರ್ಯನ ನೋಡ್ಕೊಂಡು ಉಕ್ಕೊಂಬಿಟ್ಟು ಹೆಂಗೆ ಉಗಿದೆ ಸೂರ್ಯನಿಗೆ ಅಂತ ಅಂದ್ಕೊಂಡ್ರೆ ನಾವೇನು ಮಾಡೋಣ ಅದಕ್ಕೆ ಮೇಲೆ ಬಿದ್ದಿರುತ್ತೆ ಆಮೇಲೆ ನಮ್ಗೆ ಗೊತ್ತಾಗ್ದಂಗೆ ಒರೆಸ್ಕೊಂಡಿರ್ತಾರೆ ಕಾಂಗ್ರೆಸ್ ಮುಖಂಡ ಶಶಿ ತರೋರ್ ಅಧ್ಯಕ್ಷ ಪದವಿಯಲ್ಲಾಗಿದ್ದು ಸಾಲದೆಂಬಂತೆ ಈಗ ಒಂದು ಚರ್ಚೆಗೆ ಚರ್ಚೆ ಏನು ಬಂದು ಮಣ್ಣು ಅದರಲ್ಲಿ ಎಂಥದೂ ಇಲ್ಲ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅಲ್ಪಸಂಖ್ಯಾತರೊಬ್ಬರು ಬ್ರಿಟನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಾರೆ ವಿಶ್ವದಲ್ಲೇ ಅಪರೂಪ ಅಪರೂಪ ಡೌಟೇ ಇಲ್ಲ ಇಟ್ಸ್ ಎ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇದು ಅವ್ರ ದೇಶಕ್ಕೆ ನಮ್ದಲ್ಲ ಈ ಬಗ್ಗೆ ಭಾರತೀಯರು ಖುಷಿ ವ್ಯಕ್ತಪಡಿಸಿದ್ದಾರೆ ಆದರೆ ಇಂಥದ್ದೇ ಭಾರತದಲ್ಲಿ ಘಟಿಸಲು ಸಾಧ್ಯವೇ ಅಂತ ಒಂದು ಈ ಕಿರಿಕ್ ಅಂತ ಕರೀತಾರಲ್ಲ ಆ ಥರ ಈ ಕಿರಿಕ್ ಗಿರಾಕಿ ಇದು ಇದು ಕಿರಿಕ್ ಮಾಡ್ಬಿಟ್ಟು ಬಿಡೋದು ಅದನ್ನು ಇನ್ನು ಕೆಲವ್ರು ಹಿಡ್ಕೊಂಡು ಡೋಲ್ ಬಾಯಿಸ್ಕೊಂಡು ಪುಗಿ ಉತ್ಕೊಂಡು ಓಡಾಡ್ತಿರೋದು ಇದೇ ಕೆಲಸ ಇದು ಕೆಲವು ಕಡೆ ನಡೆಯುತ್ತೆ ನೀನು ಬೆನ್ನು ನಾನು ಕಿರಿತಾ ಇರು ನಾನು ಬೆನ್ನು ನೀನು ಕಿರಿತಾ ಇರ್ತೀನಿ ಅಂತ ಇವ್ರ ಅವ್ರು ಇರೋದೇ ಐವತ್ತು ಜನ ಆ ಐವತ್ತು ಜನದ ಮೇಲೆ ಯಾರೂ ಇರೋಲ್ಲ ಐವತ್ತು ಜನ ಮಾಡೋ ಗಲಾಟೆ ಹೆಂಗಿರುತ್ತೆ ಅಂದರೆ ಐದಾರು ಕೋಟಿ ಜನ ಮಾಡೋ ಗಲಾಟೆ ತೋರಿಸ್ತಿರ್ತಾರೆ ಅವ್ರ ನೀವ್ ಬೆನ್ನು ಅವ್ನು ಕಿರಿತಾನೆ ಇವನು ಬೆನ್ನು ಅವ್ನು ಕರಿತಾನೆ ಮೋದಿಗಿಂತ ಮೊದಲು ಎರಡು ಅವಧಿಗೆ ಅಂತೆಲ್ಲ ಹೇಳಿದ್ದಾರೆ ಅದಕ್ಕೆ ನೆಟ್ಟಿಗರು ಅಥವಾ ಯಾರ್ಯಾರೋ ಬೇಜ್ರು ಮೋದಿಗಿಂತ ಮೊದಲು ಮನಮೋಹನ್ ಸಿಂಗ್ ಆಗಿದ್ರಲ್ಲಪ್ಪ ಅವ್ರು ಏನೋರು ಅಲ್ಪಸಂಖ್ಯಾತರಲ್ವಾ ಭಾರತದ ಸನ್ನಿವೇಶಕ್ಕೆ ಅವರು ಅಲ್ಪಸಂಖ್ಯಾತರೇ ಅಲ್ಪಸಂಖ್ಯಾತ ಅನುಮಾನವೇ ಇಲ್ಲ ಎಸ್ ಅದರಲ್ಲಿ ಅವರೇನು ಎಷ್ಟೊಂದು ಜನ ರಾಷ್ಟ್ರಪತಿಗಳಾಗಿದ್ದಾರಲ್ಲ ಮುಸ್ಲಿಮರು ಸೇರಿದಂತೆ ಆಗಿದ್ದಾರಲ್ಲ ಅವರೆಲ್ಲ ಏನು ಅಂತ ಹಿಡ್ಕಂಡು ಜಾಡಿಸಿದ್ರು ಈಗ ಮೊನ್ನೆ ರಾಷ್ಟ್ರಪತಿ ಆಯ್ಕೆ ಆಯ್ತಲ್ಲ ಮು ದ್ರೌಪದಿ ಮುರ್ಮು ಅವರು ಅದೇನದು ಎಸ್ ಟಿ ತುಳಿತಕ್ಕೆ ಒಳಗಾದ ಒಂದು ಜನಾಂಗ ಅಲ್ಲವೇ ಅಂತ ಹಿಡ್ಕಂಡು ಹಾಕೊಂಡು ರುಬ್ಬಿಂಗ್ ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ಅಲ್ವಾ ಬಟ್ ಅವ್ರಿಗೆ ಅವೆಲ್ಲ ಚಿಂತೆನೇ ಇಲ್ಲ ರುಬ್ಬಿ ಪೇಸ್ಟ್ ಆದರೂ ನೈಸ್ ನೈಸಾಗಿದ್ದೀನಿ ನೋಡಿ ಅಂತ ಹೇಳ್ಕೊಂಡು ಓಡಾ ಓಡಾಡೋ ಗಿರಾಕಿಗಳು ಇವು ದೇಶಕ್ಕೆ ಒಂದು ಏನು ಪ್ರಯೋಜನ ಇವುಗಳಿಂದ ಎಲ್ಲವೂ ವೇಸ್ಟ್ ಬಾಡಿಗಳು ಹಾಂ ಸುಮ್ಮನೆ ಸರಿ ಕಲಿಬೇಕು ಅಂತ ಉದ್ದೇಶಿಸಿ ಬಿ ಜೆ ಪಿ ಎಲ್ಲ ಟ್ವೀಟ್ ಮಾಡಿದೆ ಬಿ ಜೆ ಪಿ ಹೇಳ್ತಾರೆ ಏ ಬೇರೆ ದೋಷ ನೋಡ್ಬಿಟ್ಟು ನಾವು ಕಲ್ತ್ಕೊಳ್ಳೋಕೆ ನಮಗೆ ದರ್ದು ಪಡೆದಿದ್ಯಾ ಅವರೇ ಎತ್ತ ಕಡೆಗೆ ಅಂತ ಅವ್ರು ಗರಾಗಿದ್ದಾರೆ ಈ ಚಿದಂಬರಮ್ಮು ತರೂರು ಇಂಥವ್ರ ಹೇಳಿಕೆಗಳಿಂದ ಆ ಕಾಂಗ್ರೆಸ್ ಪಕ್ಷ ಎಂದಿನಂತೆ ಅಂತರವನ್ನು ಕಾಯ್ದುಕೊಂಡಿದೆ ಹೇಗೆಂದರೆ ಅದು ವೈಯಕ್ತಿಕ ಹೇಳಿಕೆ ನಮಗೂ ಪಕ್ಷಕ್ಕೂ ಸಂಬಂಧವಿಲ್ಲ ಅಂತ ವೈಯಕ್ತಿಕವಾಗಿ ಹಿಂದೆ ಕಳೆದಿದ್ದಾರೆ ಹೊಲ್ಕಟ್ ಅಂತ ಅದು ವೈಯಕ್ತಿಕ ಹೇಳಿಕೆ ಸೋನಿಯಾ ಗಾಂಧಿಗೂ ಇನ್ಯಾರಿಗಾರು ಬಂದ್ಬಿಟ್ರೆ ಆ ಅದು ವೈಯುಕ್ತಿಕ ಅಲ್ಲಪ್ಪ ಅದು ಬಿ ಜೆ ಪಿನೇ ಹೇಳಿದ್ದ ಅಂತ ಈ ಆ್ಯಟಿಟ್ಯೂಡ್ ಇದ್ರೆ ಏನು ಮಾಡ್ತೀರಿ ಏನು ಮಾಡೋಕ್ಕಾಗಲ್ಲ ಸ್ಟಿಲ್ ಇರಲಿ ಜೈರಾಮ್ ರಮೇಶ್ ಹಂಗೆ ಅಂದ್ಬಿಟ್ರು ಮೋಮೂದ ಮುಪ್ತಿ ಪಪ್ತಿ ದೇರ ಇದ ಮೇಡಮು ಹಾಂ ಮೇಡಮ್ ಇನ್ನೂ ಒಂದು ತಿಳ್ ಮುಂದಕ್ಕೆ ನೋಡಿ ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಬ್ರಿಟನ್ ಪ್ರಧಾನಿಯಾಗಿ ಒಪ್ಪಿಕೊಂಡಿದೆ ಇಲ್ಲಿ ನಾವು ಎನ್ ಆರ್ ಸಿ ಸಿ ಅಂತ ಕಾಯ್ದೆಗಳಿಗೆ ಜ್ಯೋತಿ ಬಿದ್ದಿದ್ದೇವೆ ಅಮ್ಮ ತಾಯಿ ನಿಮ್ಮಪ್ಪ ನೀನು ನಿಮ್ಮದು ಇನ್ನೊಂದು ಪಾರ್ಟಿ ಇದೆಯಲ್ಲ ಅವರಪ್ಪ ಅವ್ರ ತಾತ ಅವ್ರ ಮಗ ಮೊಮ್ಮಗ ಮರಿ ಹಾಳು ಹದಗೆಡಿಸಿದ್ದಿದ್ದು ಜಮ್ಮು ಕಾಶ್ಮೀರನ ಇವತ್ತು ನಿಮ್ಮ ಕುಟುಂಬದ ಆಸೆ ನಿಮ್ಮ ಕುಟುಂಬದ ಲಾಲಸೆ ನಿಮ್ಮ ಕುಟುಂಬದ ಸ್ವಾರ್ಥದಿಂದ ಅಲ್ಲೆಷ್ಟು ಜನ ಪಾಪ ಅಲ್ಪಸಂಖ್ಯಾತರೆ ಹಂಗೆ ಹೊಸಗಿ ಹಾಳಾಗೋದ್ರ ಇಲ್ವಾ ಯಾವೆ ಈಗಲೂ ಆಗ್ತಾ ಇದೆ ಆಗಲ್ವಂತ ಸಿ ಎ ನಿನಗೇನಮ್ಮ ಬಡ್ದಿದೆ ಸಿ ಎನಲ್ಲಿ ಪ್ರಾಬ್ಲಮ್ಮು ನಿನ್ಗೆ ಯಾರು ಹೋಗು ಅಂತ ಒಳಗಿರೋರಿಗೆ ಯಾರು ಯಾರಿಗೂ ಸಂಬಂಧನೇ ಇಲ್ಲ ಸುಮ್ಮನೆ ಹದಿನೇ ಪುಂಗಿ ಉತ್ತಿರೋದು ಅದೇ ಹಾವು ಮತ್ತೆ ಮತ್ತೆ ಬಿಟ್ಟು ಬುಸು 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 ಅನಿಸೋದು ಬೇರೆ ಕೆಲಸವೂ ಇಲ್ಲ ಇವ್ರುಗಳಿಗೆ ಬೇರೆ ದೇಶ ಬೇರೆ ದೇಶದಿಂದ ಅದನ್ನು ನೋಡಿ ಕಲ್ತ್ಕೊಳ್ಳೋದಲ್ಲ ದೇಶಕ್ಕೆ ಲಾಭವಾಗಬಹುದಾದ ಕಾನೂನುಗಳು ಕಾಯ್ದೆಗಳು ಕಟ್ಟಲೆಗಳು ಬಂದಾಗ ನಾವು ನಿಂತ್ಕೋತೀವಿ ಅದ್ರ ಜೊತೆಗೆ ಸೈ ಸಿದ್ಧಾಂತವನ್ನು ಮೀರಿ ಅಂತೇಳೋ ಆ ಪಾಠ ಯಾಕಪ್ಪ ಬೇರೆ ದೇಶದಿಂದ ಕಲಿಯೋಲ್ಲ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಬೈ ಪಾರ್ಟಿಸನ್ ಕಮಿಟೀಸ್ ಇನ್ ಯುನೈಟೆಡ್ ಸ್ಟೇಟ್ಸ್ ಸೆನೆಟಲ್ಲಿ ಬೈ ಪಾರ್ಟಿಸನ್ ಬೈ ಪಾರ್ಟಿಸನ್ ಆಗಿ ತೀರ್ಮಾನ ಮಾಡ್ತಾರೆ ಅವರು ಅದನ್ನು ಅಂದರೆ ಪಕ್ಷಾತೀತವಾಗಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅದನ್ನು ಒಂದನ್ನ ಒಂದನ್ನು ಇಲ್ಲಿ ಬೈ ಪಾರ್ಟಿಸನ್ನು ಒಂದು ನೀವು ಹೆಂಗೆ ಅಂದರೆ ಶರ್ಟಿಗೆ ಗುಂಡಿ ಹಾಕಿದ್ರೆ ಯಾಕೆ ಹಾಕಿದೆ ಅಂತೀರಿ ಗುಂಡಿ ಬಿಚ್ಚಿದ್ರೆ ಯಾಕೆ ಬಿಚ್ಚಿದೆ ಅಂತೀರಿ ಎಲ್ಲದೂ ಕೊಟ್ಟು ವಿರೋಧ ಒಂದು ವಿರೋಧ ಒಂದು ಇಳು ಬತ್ತಿ ಅಷ್ಟೇ ಇಂಥವ್ರನ್ನ ಹಿಡ್ಕೊಂಡು ಮೈನಾರಿಟಿ ಅಸ್ತ್ರ ಅಂತೆ ಮಮತಾ ಬ್ಯಾನರ್ಜಿನೂ ಅದೇ ಅದಕ್ಕೆ ಮಮತಾ ಬ್ಯಾನರ್ಜಿಗೆ ಬಿ ಜೆ ಪಿನವರು ಆಯಿತು ಮೇಡಮ್ ಹಂಗೆ ಆಗಲಿ ಫಸ್ಟ್ ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ನೀವು ಸಿ ಎಮ್ ಪೋಸ್ಟಿಂದ ಕೆಳಗೆ ಹೇಳ್ಬಿಟ್ಟು ಅಕೀಮ್ ಅಂತ ಒಬ್ಬರಿದ್ದಾರೆ ಅವ್ರು ಮಾಡಿಬಿಡಿ ಸಿ ಎಮ್ ಅಂತ ಹೇಳಿದ್ದಾರೆ ಅಕೀಮ್ ಅಂತವ್ರು ಬೇಕು ಅಂತ ಹೇಳಿರ್ತಾರೆ ಬಿ ಜೆ ಪಿಯವರು ಇಡ್ಸ್ ಬೇರೆ ಯಾರ್ನಾರು ಮಾಡ್ರಪ್ಪ ನೋಡಂಗಾ ಬಿಟ್ಕೊಡೋಕ್ಕೆ ಎಸ್ ಕೇಳಿ ಎಸ್ ಓಕೆ ಸರ್ ಈ ವಿಚಾರದಲ್ಲಿ ಸರಿ ಏ ಯಾವುದ್ರಿ ವಿಚಾರ ವಿಚಾರನೇ ಅಲ್ರಿ ಅದು ಹಾಗಲ್ಲ ಸರಿ ಆ ಮೊನ್ನೆ ಕಾಂತಾರ ಅದ ಅದ್ ಹಿಂದೂ ಧರ್ಮದ್ ಬಂತಲ್ರೀ ಇನ್ನ ಆ ಲೆವೆಲ್ಗೆ ತರುನ್ ತರದ್ ಬೇಡ ಅನ್ಕೊಂಡಿದ್ದೆ ಇದು ಅದೇ ಲೆವೆಲ್ಲೇ ಇದು ಅದೇ ಲೆವೆಲ್ಲೇ ತುಂಬ ಓದಿದಾರವ್ರು ಅದನ್ನ ನೀವು ಡಿಸ್ಪ್ಯೂಟ್ ಮಾಡೋಂಗ ಯಾವ ಇಂಪಾರ್ಟೆಂಟ್ ರೀ ಭಾರತ ದೇಶದಲ್ಲಿ ಫಸ್ಟ್ ಆಫ್ ಆಲ್ ನೀವು ಋಷಿ ಸುನಾಕನ್ನು ನಮ್ಮ ಭಾರತೀಯ ಎಂದು ಕಂಪೇರ್ ಮಾಡಿ ಮಾತಾಡೋದೇ ತಪ್ಪು ಮ್ಯಾಕ್ಸಿಮಮ್ ಅಂದರೆ ನಮ್ಮ ದೇಶದ ಅಳಿಯ ಅಷ್ಟೆ ನೀವು ಮಾತಾಡೋದೇ ತಪ್ಪು ಒಂದು ವೇಳೆ ಈ ಕ್ಲೈಮ್ ಮಾಡಿದ್ರೆ ಕೆನ್ಯಾ ಮಾಡ್ಕೋಬೇಕು ಈ ಕ್ಲೈಮನ್ನ ನೀವಲ್ಲ ಇವ್ರ ಅಪ್ಪ ಉಟ್ರೋದು ಕೆನ್ಯಾನಲ್ಲಿ ಹೌದು ಹಾಂ ಮತ್ತೆ ನಮ್ಮ ದೇಶದವರು ಮೊಮ್ಮಗ ಅಂತೆ ಪಾ ಅಂತ ಬೇಕಾದ್ರೆ ಹೇಳ್ಕೋಬೋದು ಸಮಾಧಾನಕ್ಕೆ ನೀವು ಕ್ಲೈಮೇ ಇಲ್ಲ ನಿಮ್ಮದು ನಂಬರ್ ಟು ಇಲ್ಲಿ ಹುಟ್ಟಿ ಅದು ಯಾರೋ ಈಗ ಗೂಗಲ್ಲು ಯಾವ್ಯಾವುದೋ ಕೊ ಎಲ್ಲ ಕಂಪನಿಗಳು ಈ ಥರದ್ದು ಕೆಲವು ಸಿ ಇ ಒಗಳೆಲ್ಲ ಅದರಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಓದಿ ಅಲ್ಲಿ ಕೆಲಸಕ್ಕೆ ಹೋಗೋ ದೊಡ್ಡ ಹುದ್ದೆಗೆ ಹೋದವರು ಅದಾದರೂ ಓಕೆ ಈ ಪಾರ್ಟಿ ಇವ್ರು ಹುಟ್ಟಿದ್ದಿದ್ದು ಅಲ್ಲೇನೇ ಹಳೆಯ ಅಂತ ಅಷ್ಟೇ ಕ್ಲೇಮ್ ಮಾಡೋದು ಹಳೆಯ ಅಂತ ಮಾಡ್ಬೋದು ಓಕೆ ಅಲ್ಲಿ ಯಾರು ಕಾಯಿ ತಂಗಾರೆ ಋಷಿ ಸುನಾಕು ಗ್ರೇಟ್ ಮೊಮೆಂಟ್ ಅವ್ರ ದೇಶಕ್ಕೆ ನಮ್ಮ ದೇಶಕ್ಕೆಲ್ಲ ಹೇಳ್ತಿರೋದನ್ನು ಅವ್ರ ದೇಶಕ್ಕೊಂದು ದೊಡ್ಡ ಮೊಮೆಂಟ್ ಅದು ಒಂದು ದೊಡ್ಡ ಚಾರಿತ್ರಾರ್ಹ ದಿನ ಅಂತ ಬೇಕಾದ್ರೆ ಹೇಳ್ಕೊಬೋದು ನೀವು ಅದನ್ನು ಬೇಕಾದ್ರೆ ಇಲ್ಲ ಅಂತಾನೆ ಹೇಳಲ್ಲ ಅದನ್ನು ಯಾಕೆ ಆಯಿತು ಬೇರೆ ದಾರಿ ಇರಲಿಲ್ಲಪ್ಪ ಅವ್ರಿಗೆ ಒಳ್ಳೆ ಕಥೆ ಇತ್ತಲ್ಲ ಇದು ಎಕಾನಮಿನಲ್ಲಿ ಅರ್ಥ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಸಿತು ಬಿದ್ದೋಗಿರೋರಿಗೆ ಯಾವನೇ ಒಬ್ಬ ಸಿಗಾಕಂಡ್ರೆ ಸಾಕಾಗಿತ್ತು ತಗಲಾಕಿಸ್ಕೊಂಡ್ರೆ ಒಬ್ಬರನ್ನ ಬರೀ ಇಲ್ಲ ಇಲ್ಲದಿದ್ದು ಯಾಕಪ್ಪ ಬಿಟ್ಕೊಡ್ಬೇಕು ಇವತ್ತಿಗೂ ಬ್ರಿಟನ್ನಲ್ಲಿ ವಲಸಿಗರ ಮೇಲಿರುವಂಥ ಅಸಹನೆ ಅಷ್ಟೇ ಆಳವಾಗಿ ಇದೆ ಇಲ್ಲ ಅಂತ ಅವನವ್ ಹೇಳಿ ದೇ ಡೋಂಟ್ ಲೈಕ್ ದ ಬಿಹೇವಿಯರ್ ದ ರಿಚ್ನೆಸ್ ದಿ ಅಡ್ವಾನ್ಸ್ ಅವ್ರದ್ದು ವಲಸಿಗರದ್ದು ಒಪ್ಪಿಲ್ಲ ಅಲ್ಲಿ ಅಲ್ಲೂ ಇದೆ ಅದರ ಮಧ್ಯೆ ಯಾಕಾಯಿತು ಅಂದ್ರೆ ಅನಿವಾರ್ಯತೆಗಳು ಆ ಪಕ್ಷಕ್ಕೆ ಇದ್ದಿದ್ದಿತ್ತು ಎರಡನೇದು ಆ ವ್ಯಕ್ತಿಯನ್ನ ಅವರು ಭಾರತೀಯ ಅಂತ ನೋಡೇ ಇಲ್ಲ ಅವ್ರ ಡಿಸ್ಕಷನ್ನಲ್ಲಿ ಅಲ್ಲಿ ಅವ್ರು ನಮ್ಮ ಪಕ್ಷದ ಇನ್ನೊಬ್ಬ ಎಂ ಪಿ ಅಂತ ನೋಡಿದ್ದಾರೆ ಆದರೆ ಭಾರತಕ್ಕೆ ಬನ್ನಿ ಶಶಿ ತರೂರ್ ಸಾಯಿ ಅಬ್ರೆ ಕನ್ನಡ ಬರೋದಾಗಿದ್ದರು ಕೂರಿಸ್ಕೊಂಡು ಆಗ್ತಿದ್ದೆ ಇವತ್ತು ಸರಿಯಾಗಿ ಸಿಕ್ಕಿಲ್ವಲ್ಲ ನೀವು ಕನ್ನಡ ಬರಲ್ವಲ್ಲ ನಾನೇನು ಮಾಡಲಿ ನನಗೆ ಮಲಯಾಳಂ ಬರಲ್ಲ ಮತ್ತು ನಿಮ್ಮಷ್ಟು ಒಳ್ಳೆ ಇಂಗ್ಲೀಷ್ ಬರಲ್ಲ ನಾನೇನು ಮಾಡಲಿ ನಾನು ಏನು ಮಾಡೋಕ್ಕಾಗತ್ತೆ ಭಾರತದಲ್ಲಿ ಕಾರ್ಪೊರೇಟರ್ ಎಲೆಕ್ಷನ್ಗೆ ಟಿಕೆಟ್ ಕೊಡೋವಾಗ ಜಾತಿ ನೋಡಿಬಿಟ್ಟು ಟಿಕೆಟ್ ಕೊಡೋ ಗಿರಾಕಿಗಳು ನಾವು ರಿಷಿ ಸುನಾಕನ್ನು ಜಾತಿ ನೋಡಿ ಪ್ರೈಮ್ ಮಿನಿಸ್ಟರ್ ಮಾಡೋ ಪರಿಸ್ಥಿತಿ ಬ್ರಿಟನ್ನಲ್ಲಿ ಇದ್ದಿದ್ದರೆ ತಿಪ್ಪರ್ ಲಾಗ ಒಡೆದುಬಿಟ್ಟು ಮಂಗಳ ಗ್ರಹದಿಂದ ಹಿಡಿದು ಶುಕ್ರ ಗ್ರಹದವರೆಗೆ ಹೋಗಿ ಬಂದಿದ್ದಿದ್ರೂ ಆಗ್ತಿರಲಿಲ್ಲ ಜಾತಿ ಮೇಲೆ ಆಗಿದ್ದಿದ್ರೆ ಇಂಡಿಯಲ್ಲಿ ಆಗತ್ತಾ ಖರ್ಗೆ ಅವರಿಗೆ ಸೀನಿಯಾರಿಟಿ ಹಿರಿತನದ ಆಧಾರದ ಮೇಲೆ ಪಕ್ಷಕ್ಕಿರುವ ಅವರ ಲಾಯಲ್ಟಿ ಪಕ್ಷಕ್ಕಿರಬಹುದಾದ ಅವರ ಇದು ಹೌದು ಅವರ ಕಟ್ಟ ಇದು ಸಪೋರ್ಟು ಅದರ ಆಧಾರದ ಮೇಲೆ ಮಾಡಿದ್ದಾರೆ ನಿಜ ಬಟ್ ಆಲ್ಸೋ ಕಾಂಗ್ರೆಸ್ ಹೇಳಿದ್ದು ದಲಿತರನ್ನ ಸೇ ನಾವು ಅಧ್ಯಕ್ಷ ಮಾಡಿದ್ದೀವಿ ಅಂತ ಮಾಡಿಕೊಂಡ್ರು ಕಾಂಗ್ರೆಸ್ ಹೇಳಿದ್ದ ಅವೆರ ಜೊತೆಗೆ ಎಸ್ ನೀವು ಯಾಕಪ್ಪ ಮಾಡ್ಲಿಲ್ವಂತೆ ನಿಮ್ಮನ್ನ ಯಾಕೆ ಮಾಡಲಿಲ್ಲ ಒಂದು ವೇಳೆ ಭಾರತದ ರಾಜಕಾರಣದ ಸನ್ನಿವೇಶದಲ್ಲಿ ಶಶಿ ತರೂರು ಅದೇ ಒಂದು ಕಮ್ಯುನಿಟಿಯಿಂದ ಇದ್ದಿದ್ದರೆ ಯು ಥಿಂಕ್ ಯು ಪೀಪಲ್ ವುಡ್ ಹ್ಯಾವ್ ಇಗ್ನೋರ್ಡ್ ಯು ನೋ ಭಾರತ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಕಾರ್ಪೊರೇಟ್ ಎಲೆಕ್ಷನ್ ನಡೆಸ್ತಿರೋ ಸಂದರ್ಭದಲ್ಲಿ ಇಲ್ಲಿ ಅವ್ರು ಪಿ ಎಮ್ ಆಗ್ಬೋದಾ ಇವ್ರು ಪಿ ಎಂ ಆಗ್ಬೋದಾ ಅಂತ ಅಂದ್ಬಿಟ್ಟು ಸುಮ್ನೆ ಯಾಕೆ ತಕತೈ ಅಂತ ಕುಣಿತೀರಿ ಗೆಜೆ ಕಟ್ಕಂಡು ಯಾಕೆ ಕುಣಿತೀರಿ ಅಪಾರ ಬುದ್ಧಿವಂತಿಕೆಯ ಪ್ರದರ್ಶನ ಮತ್ತು ಕಿರಿಕು ಅಷ್ಟೇ ಇನ್ನೇನು ಇಲ್ಲ ಇದ್ರೊಳಗಡೆ ಇದ್ರ ಏನು ಸರ್ ಕಿರಿಕ್ ಮಾಡ್ಕೊಂಡು ಸುಮ್ನೆ ಒಬ್ಬ ಸೀನಿಯರ್ ದೊಡ್ಡವರು ಇರ್ಬೇಕ್ರಿ ಭಗವದ್ಗೀತೆ ಬಗ್ಗೆ ಮಾತಾಡ್ತೀನಿ ಸೀನಿಯರ್ ಅಂದ್ರೆ ನಾನೇನ್ರಿ ಬಡ್ಕಂಡ್ ಸಾಯ್ಲಿ ಪಾಟೀಲ್ ಮತ್ ನಾನು ಏನ್ ಮಾತಾಡ್ಲಿ ಹೇಳಿ ನಿಮ್ಗೆ ಯಾವ ಋಷಿ ಸುನಾಕ್ ಆಗಿದ್ದರಿಂದೋ ಇಲ್ಲಿ ಆಗುತ್ತೋ ಅಂತ ಕೇಳ್ತಿದ್ದಿರಲಿಲ್ಲ ಆ ಋಷಿ ಸುನಾಕ್ ತಗೊಂಡಿದ್ದೆ ಭಗವದ್ಗೀತೆ ಹಂಗಾರೆ ಶಿವರಾಜ್ ಪಾಟೀಲ್ ಏನು ಹೇಳ್ತಾರೋ ಭಗವದ್ಗೀತೆ ಮೇಲೆ ತಗೊಂಡಿದ್ದವ್ರು ಅವರು ಹಂಗಾರೆ ಒಂದು ಸರಿ ಇಲ್ಲ ಅಂತ ಹೇಳ್ತೀರೇನಾ ಅದು ಹೇಳ ಮತ್ತೆ ತಿರುಕ್ಕಿದೆ ಈ ದೇಶದಲ್ಲಿ ಹಾಗಾಗಿ ಜಾತಿ ಆಧಾರದ ಮೇಲೆ ಹಣದ ಆಧಾರದ ಮೇಲೆ ರೊಕ್ಕ ರೊಕ್ಕದ ಆಧಾರದ ಮೇಲೆ ಚುನಾವಣೆ ನಡೆಯೋ ಈ ದೇಶದಲ್ಲಿ ಯಾರನ್ನ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ದೇಶ ನೋಡ್ಕೊ ಬಂದು ಮಾತಾಡ್ತಾ ಇದ್ದೀರಲ್ಲ ನೀವೆಲ್ಲ ನಿಮ್ಗೆ ಏನು ಬಡ್ಕಂಡು ಸಾಯ್ಬೇಕು ಹೇಳಿ ನಾವು ಹ್ಞೂ ಹೇಳಿ ಏನು ಹೇಳೋಣ ಇವ್ರಿಗೆ ದುಡ್ಡು ಜಾತಿ ಎರಡು ಬಿಟ್ಟು ಆಗೋಗಲಿ ಇದೇ ಪಸ್ಟಾ ಭಾರತೀಯ ಮೂಲದವ್ರು ಆಗಿದ್ದಿದ್ದು ಮೊನ್ನೆ ಹೇಳದ್ನಲ್ಲಪ್ಪಾ ನ್ಯೂಸಲ್ಲಿ ಪರ್ವೀಜ್ ಮುಷ್ರ ಇಲ್ಲಿ ಪಾಕಿಸ್ತಾನದಲ್ಲಿ ಅಲ್ಲಾಗಿದ್ರು ಹಾಗಾಕೆ ಹೇಳಿಲ್ವಂತೆ ಕಾಂಗ್ರೆಸ್ನವರು ಏಯ್ ಪರ್ವೇಜ್ ಮುಷಾರಫ್ ಇಲ್ಲಿಂದ ಅವಾಗ ಅಲ್ಲಿ ಪಿ ಎಮ್ ಆಗಿದ್ದಾರೆ ಇಲ್ಲಿ ಯಾವತ್ತಾಗೋದು ಅದಕ್ಕೆ ನೀವೇ ಅಧಿಕಾರದಲ್ಲಿ ಇದ್ರಲ್ಲಪ್ಪ ಯಾಕೆ ಹೇಳಲಿಲ್ಲ ಮಾಡಲು ಇಲ್ಲ ಸರ್ ಭಾರತದಲ್ಲಿ ಇವೆಲ್ಲ ನಡೆಯೋಲ್ಲ ಆಗೋದೇ ಆಗೋದಾದರೆ ಆಗ್ತಾರೆ ಒಂದಿನ ನೀವು ಅದನ್ನು ತಡೆಯೋಕ್ಕೂ ಆಗಲ್ಲ ಜನ ಇಷ್ಟಪಟ್ಟು ಮಾಡೋದಾದರೆ ಮಾಡ್ತಾರದನ್ನು ಇಲ್ಲಿ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಚುನಾವಣೆಯನ್ನು ನಡೆಸಬಹುದು ಎಂಬಂತಹ ತಾಕತ್ತು ಮತ್ತು ಬೆನ್ನುಮೂಳೆ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ದೇಶದಲ್ಲಿ ಬಂದರೆ ಆಗಬಹುದು ನಮ್ಮಲ್ಲೂ ಅದಾಗಲ್ಲ ಇದೆ ಜಾತಿ ಮತ್ತು ಧರ್ಮ ಮತ್ತು ದುಡ್ಡು ಇದನ್ನು ಮೀರಿ ಚುನಾವಣೆಗಳಿಂದ ನಡೆಸ್ತೀವಿ ಅನ್ನೋ ತಾಕತ್ತು ನಿಮಗಿದ್ರೆ ಆಗಬಹುದು ಭಾರತದಲ್ಲೂ ಆಗ್ಬೋದು ಬಟ್ ಅದಾಗೋದು ತುಂಬ ಕಷ್ಟ ಅದನ್ನು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಕೂತ್ಕೊಂಡು ಆಲ್ ರೈಟ್ ಒಂದು ವೇಳೆ ಭಾರತದಲ್ಲಾಗದ ಯಾಕೆ ಕಂಪ್ಯಾರಿಸನ್ ಮಾಡಬಾರ್ದು ಫಾಸ್ಟ್ ಆಗ ಹೇಳಿ ಮುಗಿಸ್ಬಿಡ್ತೀನಿ ಈಗ ಭಾಷಣ ಜಾಸ್ತಿ ಆಗ್ಬಿಡುತ್ತಿದ್ದು ಕಂಪ್ಯಾರಿಸನ್ ಯಾಕೆ ಮಾಡಕೂಡ್ದು ಇಂಡಿಯಾಗೂ ಇಂಗ್ಲೆಂಡ್ಗೂ ನೀವು ಅಂತ ಅಮೆರಿಕದಲ್ಲಿ ಕಮಲಾ ಹ್ಯಾರಿಸ್ ಬ್ರಿಟನ್ನಲ್ಲಿ ರಿಷಿ ಸುನಾಕ್ ಆದ್ಮೇಲೆ ಇಂಡಿಯಾಲಿ ಅಂತ ಅಮೇರಿಕದಲ್ಲಿ ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನು ಬ್ರಿಟನ್ನಲ್ಲಿ ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನು ಎಲ್ಲ ಪ್ರಜೆಗಳಿಗೂ ಒಂದೇ ಕಾನೂನು ಎಂಬ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತರ್ತೀವಿ ಅಂದರೆ ಶಶಿತ್ತರವರು ಸಾಯಬ್ರೆ ಏನಂತೀರಿ ಅದು ಹೆಂಗಾಗ್ಬಿಡುತ್ತೆ ಅದು ಹೆಂಗಾಗ್ಬಿಡುತ್ತೆ ಸ್ಪೆಷಲ್ ಸ್ಟೇಟಸ್ ಇರಬೇಕು ಆದರೆ ಇನ್ನೆಲ್ಲೋ ಆಗಿದ್ದಕ್ಕೆ ಕಂಪ್ಯಾರಿಟಿವ್ಲಿ ಆಗಬೇಕು ಹಂಗೆ ಹಾಗಾಗಲ್ಲ ಆ ಲೆವೆಲ್ ಪ್ಲೇಯಿಂಗು ಹಾಗೆ ಇದ್ದಿದ್ರೆ ಆಗ್ತಿತ್ತೇನೋ ಆಗ್ಲೂ ಬಹುದು ಒಂದು ದಿನ ಬರಲ್ಲ ನಾನು ಬಟ್ ಅದಕ್ಕೆ ಕಾರಣೀಭೂತರು ಇವರೇ ಅಲ್ಲ ಸರ್ ಯಾರು ಇದ್ಕೊಳ್ಳಿ ನನಗೇನು ಸಂಬಂಧ ಇಲ್ಲ ನಾನು ಚುನಾವಣೆಗೆ ಹೋಗಬೇಕಾಗಿಲ್ಲ ನಾಳೆ ಇವ್ರನ್ನ ಬೈಕೊಂಡು ಓಡಾಡಕ್ಕಿಲ್ಲ ಅಲ್ಲ ಬೈಕೊಂಡಲ್ಲ ಸರ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸು ಲಾಟ್ ಆಫ್ ಬೆನಿಫಿಟ್ಸ್ ಅಪ್ಪ ಯಾಕೆ ಬೇರೆ ಕಡೆ ಇದೆಯಂತಂದ್ರೆ ಅಲ್ಲಿ ಹಾಗಾಗಿ ಅಲ್ಲಿ ಈ ಜಾತಿ ಮತ್ತು ಈ ಧರ್ಮದ ಆಧಾರದ ಮೇಲೆ ಅಯ್ಯೋ ನಮ್ಮ ದೇಶದಲ್ಲಿ ಹಾಳಾಗೋಲಿ ಅಲ್ಲ ಲಿಂಗಾಯುತರು ಟಿಕೆಟ್ ಕೊಡಬೇಕಾದ್ರು ಅಥವಾ ಗೌಡ್ರಲ್ಲಿ ಟಿಕೆಟ್ ಕೊಡಬೇಕಾದ್ರು ಅವ್ನು ಕಾರ ಬೆರಳು ಕೊಡುವ ಅದನ್ನ ನೋಡ್ಕೊಡೋ ಆ ಏರಿಯಾ ನಿಂತಾರೆ ಜಾತಿ ಹೋಗ್ಲಿ ಅದು ಒಳಕ್ಕೆ ಹೋಗ್ತಾರೆ ಆಮೇಲೆ ಉಪಜಾತಿಗಳ ಅಂತ ಅವ್ರು ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ಯಾವ ಕಂಪ್ಯಾರಿಸನ್ ಹೂ ವಾಟ್ ಈಸ್ ದಿ ಕಂಪ್ಯಾರಿಸನ್ ಮ್ಯಾಕ್ಸಿಮಮ್ ಅಂದರೆ ಸಂತೋಷ ಪಟ್ಕಳಿ ನಮ್ಮ ದೇಶದ ನೆಲದ ಮಣ್ಣಿನ ವಾಸನೆ ಇರಬಹುದಾದ ಒಬ್ಬ ವ್ಯಕ್ತಿತ್ಪ ಈಸ್ ಎ ಪ್ರಾಕ್ಟೀಸಿಂಗ್ ಹಿಂದೂ ಇನ್ನೂ ಅವ್ರೂ ಬೈದಿಲ್ವಲ್ಲ ಏನು ಋಷಿ ರಿಷಿಸುನಾಕ್ ಸ್ವಲ್ಪ ಸೆ ಸೆನ್ಸಿಪಿಟಿವ್ ಬೇಡ ನಿನಗೆ ದೀಪಾವಳಿ ಹಬ್ಬದ ದಿನ ದೀಪಾಚುಸ್ತಿಯ ಇದೇನಾ ನಿನ್ನ ಜಾತ್ಯತೀತತೆ ಯಾಕೆ ಹೇಳಿಲ್ಲಪ್ಪ ಹೇಳ್ರಪ್ಪ ಯಾರು ಒಬ್ಬರು ಅರ್ಜೆಂಟಾಗಿ ಅವ್ರು ಯಾರೂ ಇಲ್ಲ ಸರ್ ಎಲ್ಲ ಬಿಲ್ದಲ್ಲಿದ್ದಾರೆ ಸರ್ ಇಲ್ಲ ಹೇಳಿ ಅದು ಅಟ್ಯಾಕ್ ಮಾಡ್ಬೋದಾಗಿತ್ತೇನು ಹಂಗಾಗಿ ಇಟ್ಸ್ ಎ ಫೂಲಿಶ್ನೆಸ್ ಫಾರ್ ಅಸ್ ಟು ಕಂಪೇರ್ ಟು ಕಂಟ್ರೀಸ್ ಆಫ್ಕೋರ್ಸ್ ವೈಕೇರಿಯಸ್ ಸ್ಪ್ಲೆಷರ್ ಇದೆ ನಮಗೆ ಒಂಥರ ನಮ್ಮನ್ನು ಆಳಿದ ಗಿರಾಕಿಗಳಿಗೆ ನಾವು ಕಳಿಸ್ಕೊಟ್ಟಿದ್ದೀವಿ ನೋಡು ಅಂತೆಲ್ಲ ಅದೆಲ್ಲ ವೈಕೇರಿಯಸ್ ಸ್ಪ್ಲೆರ್ಗಳಷ್ಟೆ ಸೋಮನೆ ಈ ಫಿಲಮ್ನಲ್ಲಿ ಫ್ರಂಟ್ ರೋಲ್ ಕೂತಾಗ ಯಾರೋ ಒಬ್ಬ ಪೊಲೀಸ್ನವ್ರಿಗೆ ಎರಡು ಹೊಡೆದು ಬಿಟ್ರೆ ನನಗೆ ಹೊಡೆಯಕ್ಕಾಗಲ್ವಲ್ಲ ಅವನು ಹೊಡಿತಿದ್ದಾನಲ್ಲ ಸಂತೋಷ ಎಸ್ ಚಪ್ಪಳ ಹೊಡೆಯಲ್ವೇ ಹಂಗೆ ಅಷ್ಟೇನು ಬ್ರಿಟನ್ ಪ್ರಧಾನಿ ಹುದ್ದೆಗೆ ಲಂಡನ್ ನ ಬಂಕಿಂಗ್ ಮತ್ತೆ ಆ ದೇಶದಲ್ಲಿರುವ ಆಗಲಿ ಅಥವಾ ಯಾರೇ ಅಲ್ಪಸಂಖ್ಯಾತರಾಗ್ಲಿ ಯಾರೇ ಅಲ್ಪಸಂಖ್ಯಾತರಾಗಲಿ ಆ ರಾಷ್ಟ್ರವನ್ನ ಇಸ್ಲಾಂ ರಾಷ್ಟ್ರ ಮಾಡ್ತೀನಿ ಅಂತಾನೋ ಅಥವಾ ನೀನು ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತಾನೋ ಯಾರು ಹೇಳಲ್ವಲ್ಲ ಆ ದೇಶದಲ್ಲಿರುವ ಮೈನಾರಿಟಿನವರು ಅವ್ರ ದೇಶದ್ದು ಒಳಗಡೆನೆ ಈ ದೇಶವನ್ನ ನಾಶ ಮಾಡ್ಬಿಡ್ತೀನಿ ಅಂತ ಬಾಂಬ್ ಹಾಕಲ್ವಲ್ಲ ಟಾರ್ಗೆಟ್ ಇಟ್ಕೊಳುದಿಲ್ಲ ಅದನ್ನ ಮಾಡ್ತೀವಿ ಅಂತ ಯಾಕಲ್ಲ ಹಂಗೆ ಹೌದು ಕೊಲೆನೂ ನಡೆಯಲ್ಲ ಯೆಸ್ ರಾಜ್ ಚಾಲ್ಸ್ ಅವರನ್ನ ರಿಷಿಸುನಾಗ್ ಭೇಟಿ ಆದ್ರು ಬ್ರಿಟನ್ ರಾಜ ಇದರೊಂದಿಗೆ ಋಷಿಸುನಾಗ್ ನೇಮಕ ಅಧಿಕೃತ ಆಯ್ತು ಈ ಮೂಲಕ ಬ್ರಿಟನ್ ಪ್ರಧಾನಿ ಹುದ್ದೆಗಳಿಂದ ಮೊದಲ ಬಿಳಿಯೇತರ ಮತ್ತು ಮೊದಲ ಹಿಂದೂ ಅನ್ನುವಂಥದ್ದು ಗರಿಮೆಗೆ ಪಾತ್ರರಾಗಿದ್ದಾರೆ ತಪ್ಪುಗಳನ್ನು ಸರಿ ಮಾಡುವೆ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿ ಭವಿಷ್ಯದರಿಗೆ ಮುನ್ನಡೆಸುವಂತೆಲ್ಲ ಹೇಳಿದ್ದಾರೆ ಕಠಿಣ ಕ್ರಮಗಳ ಸುಳಿವೆಲ್ಲ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಋಷಿ ಅವರಿಗೆ ಅಭಿನಂದನೆಯನ್ನ ವ್ಯಕ್ತಪಡಿಸಿದ್ದಾರೆ ಅವರ ಮಾವ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಸಂತಸ ವ್ಯಕ್ತಪಡಿಸಿದೆ ನಮಗೆ ಹೆಮ್ಮೆ ಆಗ್ತಿದೆ ಭವಿಷ್ಯದಲ್ಲಿ ಇನ್ನಷ್ಟು ಗೆಲುವು ಸಾಧ್ಯತೆ ಅಂತೆಲ್ಲ ಹಾರೈಸಿದ್ದಾರೆ ಇನ್ನೊಂದು ಕಡೆಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಕೂಡ ಬಣ್ಣಿಸಿದ್ದಾರೆ ಋಷಿಸುನಾಕ್ ಕಾಯಿಕೆ ಒಂದು ಮೈಲಿಗಲ್ಲು ಅಂತ ಅಮೆರಿಕ ಭಾರತ ಬ್ರಿಟನ್ ಅಂತ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಮಾತ್ರ ಇದು ಸಾಧ್ಯ ನೋಡೋಕೆ ಅಂತ ಅವ್ರು ಹೇಳಿದ್ದಾರೆ ಈ ಕಡೆಗೆ ಅಮಿತಾಬ್ ಬಚ್ಚನ್ ಕೂಡ ಋಷಿಸುನಾಕ್ ರನ್ನ ವೈಸ್ರಾಯ್ಗೆ ಹೋಲಿಸಿದ್ದಾರೆ ಅಂತಿಮವಾಗಿ ಬ್ರಿಟನ್ ಈಗ ಪ್ರಧಾನಿಯನ್ನಾಗಿ ಹೊಸ ವೈಸ್ರಾಯ್ನ ತನ್ನ ಮಾತೃ ದೇಶ ಪಡ್ಕೊಂಡಿದೆ ಅಂತ ಹೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಒಂದಿಷ್ಟು ನಡೀತಾ ಇದೆ ಕೊಹಿನೂರ್ ಭಾರತಕ್ಕೆ ತನ್ನಿ ಅಂತ ಹೇಳ್ತಾ ಇದ್ದಾರೆ ಮಾಡ್ಕೊಂಡ್ಬಿಡ್ಬೇಕಂತೆ ಆ ನೇರ ಅಲ್ಲಿ ಕಳಿಸ್ಕೊಟ್ಬಿಡ್ಬೇಕಂತೆ ಹಾಲಿವುಡ್ ಮೂವಿ ಇದ್ದಂಗೆ ಇದೆಯಪ್ಪ ಯಾಕೋ ಮೂವಿ ಇದ್ದಂಗೆ ಏನು ಹಾಲಿವುಡ್ ಮೂವಿನೇ ನ್ಯಾನೋ ಮೈಟ್ಸ್ ಅಂತ ನ್ಯಾನೋಸ್ ಮೈಟ್ಸ್ ಮಾಡಿಬಿಟ್ಟು ಅವ್ನಿಗೆ ಚುಚ್ಬಿಟ್ಟು ಇವ್ನ ಚುಚ್ಬಿಟ್ಟು ಇವನನ್ನ ಅವನ ತರ ಮಾಡ್ಬಿಟ್ಟು ಅವನನ್ನ ಅಮೆರಿಕ ಅಧ್ಯಕ್ಷ ಮಾಡ್ಬಿಟ್ಟು ಎಲ್ಲ ಆ ಫಿಲಮಲ್ಲಿ ಆ ಟೈಪ್ ಇದು ಕಳಿಸ್ಬಿಟ್ಟು ಆಗ ನೇರ ಹೋಗಿ ಅಲ್ಲಿ ಸೈನ್ ಹಾಕ್ಬಿಟ್ಟು ಕೈ ನೂರು ವಾಪಸ್ ಕಳಿಸ್ಬಿಡತ್ತಾರೆ ಕಳಿಸ್ಬಿಡೋದಂತೆ ಅಗೇನ್ ದಿಸ್ ಆರ್ ಆಲ್ ಪ್ಲೆಜಾ ಸೀರಿಯಸ್ ಆಗಿ ತಗೊಳೋದಲ್ಲ ವೈಸ್ರಾಯ್ ಕಾನ್ಸೆಪ್ಟ್ ಟು ರಾಂಗ್ ರಿಷಿ ಸುನಾಕ್ ಭಾರತದಲ್ಲಿ ಹುಟ್ಟಿ ಅಲ್ಲಿಗೆ ಹೋಗಿ ಇದಾಗಿದ್ದರೆ ಕ್ವಶನ್ ಬೇರೆ ಅಲ್ಲ ನನ್ನ ವಾದ ಅಲ್ಲೇ ಹುಟ್ಟಿ ಅಲ್ಲ ನನ್ನ ವಾದಿಜನ್ಶಿಪ್ ಇರೋದು ಹಾಂ ಹಂಗೆ ಅಲ್ವೇ ಮತ್ತೆ ಕೊಯ್ನೂರು ವಜ್ರ ಬೇಕಾರೆ ಕೇಳೋಣ ಏನಪ್ಪಾ ಕೊಟ್ಕಿಟ್ಟಿರಾ ಹೆಂಗೆ ಸಮಾಚಾರ ಅಂತ ಕೇಳೋಣ ಬೇಕಾದ್ರೆ ಭಾಳ ಅಂದಿರೋನು ಯಾವಾಗ ನಾಳೆಯಿಂದ ಕಾಂಗ್ರೆಸ್ನಲ್ಲಿ ಹೊಸ ಅಧ್ಯಾಯ ಅಕ್ಟೋಬರ್ ಹದಿನೇಳನೇ ತಾರೀಕು ಎ ಸಿ ಸಿ ಖಾರ್ಗೆ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ ರಾಹುಲ್ ಗಾಂಧಿ ವಾಕಿಂಗ್ ಸ್ಟಾಪ್ ಮಾಡಿಬಿಟ್ಟು ಹೋಗಿದ್ದಾರೆ ಅಲ್ಲಿಗೆ ಹಾಂ ಹ್ಞೂಪ್ಪ ಹೋಗಿದ್ದಾರೆ ಅಧಿಕಾರ ಸ್ವೀಕಾರ ನೋಡೋಕೆ ಅವರು ಆಮೇಲೆ ಸಿ ಎಂ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ಶಶಿ ತರೋರು ಅವರು ಹೋಗಿದ್ದಾರೆ ಹಾಂ ಜಂತರನ್ನ ಯಾರೊಬ್ರು ಕೇಳಬೇಕು ಸರ್ ನೀವು ಯಾಕೆ ಸರ್ ಸೋತ್ರಿ ಅಂತಲ್ಲಿ ಯಾರೊಬ್ರು ಕೇಳಬೇಕು ಹೇಳಿದರಲ್ಲ ಸರ್ ಸೋನಿಯಾ ಗಾಂಧಿ ಸಪೋರ್ಟು ಸೋನಿಯಾ ಗಾಂಧಿ ಸಪೋರ್ಟು ಗಿಪೋರ್ಟು ಇರಲಿಲ್ಲ ಕರೆಕ್ಟ್ ಇಲ್ಲದೆ ಇದ್ರೆ ರಿಷಿಸುನಾಕ್ಗೆ ಆತನ ಬುದ್ಧಿಮತ್ತೆ ಅರ್ಥಶಾಸ್ತ್ರದಲ್ಲಿ ಆತನಿಗೆ ಇರಬಹುದಾದ ಜ್ಞಾನ ಮತ್ತು ಆತನ ಹಾರ್ಡ್ ವರ್ಕೋ ಯಂಗು ಇದೆಲ್ಲ ನೋಡಿ ಕೊಟ್ಟಿದ್ದಾರೆ ಶಶಿ ತರವ್ರಿಗೂ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಇಂಟಲಿಜೆಂಟು ಎಲ್ಲ ತಿಳ್ಕೊಂಡಿದ್ದಾರೆ ವಿಶ್ವಸಂಸ್ಥೆಯ ಕೆಲಸ ಮಾಡಿದವರು ಅಂಥವ್ರನ್ನೇ ಸೋಲಿಸ್ಬಿಟ್ರು ಕಾಂಗ್ರೆಸ್ನವರ